ಜನರ ಬಹುಮಾನ ಮುಂದೆ ಬರಬೇಕು, ಜನರ ಮುಂದೆ ಬರೋ ದಯ ಮಾಡಿ ಮುಂದೆ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಬಂಧುಗಳು ದಯ ಮಾಡಿ ಮುಂದೆ ಮುಂದಿಸ್ಕೋಬೇಕು. ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ದಯ ಮಾಡಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಂದೆ ಕಳಿಸಬೇಕಂತ ಮನವಿ ಮಾಡ್ಕೋತೀನಿ. ಎಲ್ಲ ಮುಂದೋಗಿ ದಯ ಮಾಡಿ ಮುಂದೆ ಅವರೇ ಕರ್ಸಿದ್ದಾರೆ ಹೊರಗಡೆಗೆ ಅಲ್ಲೆಲ್ಲ ನಿಂತಿರ್ತಕ್ಕಂಥ ಎಲ್ಲರೂ ಮುಂದೆ ಒಂದೇ ರೋಡ್ ಬರಬೇಕಂತ ಮನವಿ ಮಾಡ್ಕೋತೀವಿ. ಎಲ್ಲ ಬರ್ಬೇಕು, ದಯ ಮಾಡಿ ಬಂದಿರ್ತಕ್ಕಂಥ ಎಲ್ಲ ಮುಂದೆ ಬರ್ಬೇಕು, ದಯ ಮಾಡಿ ಮುಂದೆ ಬನ್ನಿ. ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡ್ರು ಕರಿಬೇಕು ಅಲ್ಲಿ ನಿಂತಿರ್ತಕ್ಕಂಥವ್ರನ್ನ. ಅಭಿವೃದ್ಧಿ ಅಧಿಕಾರರು ಈಕೆ ಸುರೇಶ್ವರ ಬಂದಿರೋ ಅವರಿಗೆಲ್ಲ ಆರಂಭ ತಾಲೂಕಿಂದ ಸ್ವಾಗತ ಕೊಡ್ತಾ ಹಾಗೆ ಜನನಾಯಕರು ಶಾಸಕರಾದ ಕಾಂಗ್ರೆಸ್ ಶಾಸಕರಾದ ಇಪ್ಪಲಣ್ಣವ್ರಿಗೂ ಸಹ ಸ್ವಾಗತ ಕೊಡ್ತಾ ಬಂದಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಸ್ವಾಗತ ಕೊಡ್ತಾ ಮಾಡಿ ಮುಂದೆ ಮುಂದೆ ಬನ್ನಿ. ಎಲ್ಲ ಮುಂದೆ ಮುಂದೆ ಗಾಡಿಯಿಂದ ಮುಂದೆ ಹೋಗ್ಬೇಕು. ಎಲ್ಲ ಯುವಕರು ಹೋಗಪ್ಪ ಮುಂದೆ. ಈಗ ಬೈ ಬಸ್ಸಿ ಜನಗಳು ಕಳಿಸಿ ಮುಂದಕ್ಕೆ ಎರಡನೇ ಕಳ್ಸ್ಕೊಳ್ಳಿ. ಟ್ರಾಫಿಕ್ ಕ್ಲಿಯರ್ ಆಗಲಿ ಸರ್. 26ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದ ಡಿಕೆ ಶಿವಸೇನೆಯವರ ಮೇಲೆ ಅತಿ ಹೆಚ್ಚು ಮತಗಟ್ಟೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮನ್ನು ಮನವಿ ಮಾಡ್ಕೋತೀವಿ. ಪ್ರತಿಗಳೇ ಇವತ್ತೇನು ಆರೋಗ್ಯ ತಾಲೂಕು ಅಭಿವೃದ್ಧಿ ಆಗಬೇಕು ಅಂದ್ರೆ ಡಿಕೆ ಶಿವಸೇನೆ ಮತ್ತೆ ಇಪ್ಪಲನ್ನು ಬಿಟ್ಟರೆ ಏನೂ ಆಗೋದಿಲ್ಲ. ಇವತ್ತೇನು ಇವತ್ತು ಈ ರೋಡ್ ಹೋಗ್ತಾ ಇದೀವಿ. ಇವತ್ತು ಡಿಕೆ ಶಿವಸೇನೆಯವರ ಕೊಡುಗೆ ಇವತ್ತು ಇಲ್ಲ ಚಾಮುಂಡೇಶ್ವರಿ ದೇವಸ್ಥಾನ ಇವತ್ತು ಒಳ್ಳೆ ದೊಡ್ಡ ಸುತ್ತಮುತ್ತಂದ್ರೆ ಡಿಕೆ ಶಿವಸೇನೆ ಕಾರಣ. ಇವತ್ತು ಆರನೇ ಗೋಷ್ಠಿ ಆಯ್ತು, ತಾಲೂಕು ಗೋಷ್ಠಿ ಹಾಕಿ ಅಭಿವೃದ್ಧಿ ಯಾರು ಮಾಡ್ತಾರೆ ಅಂದ್ರೆ ಡಿಕೆ ಶಿವಸೇನೆ ಮತ್ತೆ ಇಪ್ಪಲಣ್ಣ ಅವರು. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಮುಖಂಡರುಗಳು ಮತ್ತೆ ಕಾರ್ಯಕರ್ತರು ಮತ್ತೆ ಜನಸಾಮಾನ್ಯರು ದಯ ಮಾಡಿ ಅರ್ಥ ಮಾಡ್ಕೋಬೇಕು. ಅಭಿವೃದ್ಧಿ ಯಾರ ಕಡೆ ನಡೀತಾ ಇದೆ, ಯಾರಿಗೆ ಮತ ಕೊಡಬೇಕಂತ ಚಿಂತನೆ ಮಾಡಿ ಅತಿ ಹೆಚ್ಚು ಮತಗಳ ತಟ್ಟಿ ಆಶೀರ್ವಾದ ಮಾಡಬೇಕು ಅಂತ ಬಂದಿದ್ದಾರೆ. ಇವತ್ತು 5 ಗ್ಯಾರಂಟಿಗಳು ಘೋಷಣೆ ಮಾಡಿದ್ರು, 5 ಗ್ಯಾರಂಟಿಗಳು ಮುಂದೆ ಇದೆ. ಹಾಗೆ ಸೆಂಟ್ರಲ್ ಸಹ ಘೋಷಣೆ ಮಾಡಿದ್ದಾರೆ. ಇವತ್ತು 25 ಘೋಷಣೆ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಬಡವರಿಗೆ ಆ ಸೆಂಟ್ರಲ್ ಇರ್ತಕ್ಕಂಥ ನಮ್ಮ ಹೋರಾಟ ಮಾಡಿ ಇವತ್ತು ಏನಾದ್ರು ಕೆಲಸ ಕೊಡ್ತಾರೆ. ಧೀಮಂತ ನಾಯಕ ಡಿಕೆ ಸುರೇಶಣ್ಣ ಅವರು, ಇಂಥ ಸುರೇಶಣ್ಣ ಅವರು ನಮ್ಮ ಆರೋಗ್ಯ ತಾಲೂಕು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದಕ್ಕೆ ಆರೋಗ್ಯ ಮೊದಲಾಡಿ ಆ ಜನತೆ ಇವತ್ತು ಇವೆಲ್ಲ ಅದರ ಕೊಟ್ಟು ಆಶೀರ್ವಾದ ಮಾಡಬೇಕಂತ ತಮನ ಮಾಡ್ಕೋತೀನಿ. ಹನ್ನೊಂದು ಹತ್ತೊಂದ್ರು ಹಿಂದೆ ಇರ್ತಕ್ಕಂಥ ಮುಂದೆ ಹೋಗ್ಬೇಕು. ನೀವು ಯಾಕೆ ಇರ್ತೀರಿ, ನೀವು ಹೇಳಿ ಇಂಥ ಮುಂದಕ್ಕೆ ಹೋಗಿ. ಟಿಕೆಆರ್ ಶಿವಕುಮಾರ್ ಸಾಹೇಬ್ರಿಗೆ, ಟಿಕೆಆರ್ ಶಿವಕುಮಾರ್ ಸಾಹೇಬ್ರಿಗೆ, ಟಿಕೆಆರ್ ಶಿವಕುಮಾರ್ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಟಿಕೆಆರ್ ಶಿವಕುಮಾರ್ ಸಾಹೇಬ್ರಿಗೆ, ಟಿಕೆಆರ್ ಸುರೇಶ್ ಅವರಿಗೆ, ಟಿಕೆ ಸುರೇಶ್ ಅವರಿಗೆ, ಇಪ್ಪಲಣ್ಣವ್ರಿಗೆ, ಇಪ್ಪಲಣ್ಣವ್ರಿಗೆ ದಯ ಮಾಡಿ ಜನರೆಲ್ಲ ಹಿಂದೆ ಇರ್ತಕ್ಕಂಥ ಮುಂದೆ ಹೋಗಿ. ದಯ ಮಾಡಿ ಮುಂದೆ ಹೋಗಿ, ಅಕ್ಕಂದ್ರು ತಾಯಂದ್ರು ಎಲ್ಲರೂ ಮುಂದೆ ಹೋಗ್ಬೇಕು. ನಮ್ಮ ಕಾರ್ಯಕರ್ತರು ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು. ದಯ ಮಾಡಿ ಮುಂದೆ ಹೋಗ್ಬೇಕಂತ ನಮ್ಮ ಕಾರ್ಯಕರ್ತರೆಲ್ಲ ಮುಂದೆ ಅವಕಾಶ ಮಾಡ್ಕೊಡ್ಬೇಕು ಅವ್ರಿಗೆ. ಸರ್ ಇವತ್ತು ಆರಳಿ ತಾಲೂಕು ಮತ್ತೆ ಮರವಾಡಿಗೆ ಸಂಬಾರ ಅಂದ್ರೆ ನಮ್ಮ ಧೀರ ನಾಯಕರು
ಬರೋಲ್ಲ ಬಾ. ಎಲ್ಲರೂ ಬರಲ್ಲ, ತಂದೆ ಬರಲ್ಲಪ್ಪ, ಅಕ್ಕ ಅಂದ್ರು, ತಾಯಂದ್ರು, ಅಣ್ಣ ತಮ್ಮಂದ್ರು, ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ. ಅಭಿವೃದ್ಧಿ ಬಗ್ಗೆ ಮತ್ತೆ ಕಾಂಗ್ರೆಸ್ ಪಕ್ಷದ ಬೆಂಬಲ ಏನೇನು ಅನುಮಾನ ಇದೆ, ಏನೇನು ಇವತ್ತು 25 ಘೋಷಣೆ ಮಾಡ್ತಾರೆ, ಅದೆಲ್ಲ ನಮ್ಮ ನಾಯಕರು ಮಾತಾಡ್ತಾರೆ. ಎಲ್ಲರೂ ನಮ್ಮ ಬಸ್ ಸ್ಟ್ಯಾಂಡ್ ಸಾರಣ ಸರ್ಕಾರ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಎಲ್ಲರೂ ಸಹ ಅಕ್ಕಂದು ತಾಯಂದು ಎಲ್ಲ ಆರೋಗ್ಯ ಸರ್ಕಾರಿಗೆ ಎಲ್ಲರೂ ಬರಬೇಕು. ನಮ್ಮ ನಾಯಕರು ನಿತಿನ್ ನಾಯಕರು, ಡಿ ಕೆ ಸುರೇಶ್ ಅವರು ಮಾತಾಡ್ತಾರೆ, ಹಾಗೆ ಜನರಕ್ಕೆ ಇಕ್ಕೊಳ್ಳೋದವರು ಮಾತಾಡ್ತಾರೆ ಅಂತ ತಮ್ಮಲ್ಲಿ ಮನವಿ ಮಾಡ್ಬೇಕು. ಎಲ್ಲರೂ ಬಸ್ ಸ್ಟ್ಯಾಂಡ್ ಬರಬೇಕು, ಯಾರು ನನ್ನತ್ತು ಇಡ್ಕೊಂಡು ದೇವರು ಎಲ್ಲರೂ ಬಸ್ ಸ್ಟ್ಯಾಂಡ್ ಬರಬೇಕು. ಬಸ್ ಸ್ಟ್ಯಾಂಡ್ ಬರಬೇಕು ಎಲ್ಲ ತಾಯಂದ್ರು, ಅಕ್ಕಂದ್ರು, ಅಣ್ಣ ತಮ್ಮಂದ್ರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲ ಆರೋಗ್ಯ ಬಸ್ ಸ್ಟ್ಯಾಂಡ್ ಬರಬೇಕು ಅಂತ ಮನವಿ ಮಾಡ್ಕೋತೀನಿ. ಕಾರ್ಯಕರ್ತರು ಮುಂದೆ ಜಯ ಮಾಡಿಕೊಡ್ಬೇಕನ್ನು ಹಲವಾರು ಜನರ ಮುಂದೆ ತೋರಿಸಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಗಮನ ಮಾಡಿ ಅಕ್ಕ ತಂಗರು ಅವಕಾಶ ಮಾಡಿ ಮುಂದೆ ಕಳಿಸ್ಬೇಕಂತ ಮನವಿ ಮಾಡ್ಕೋತೀನಿ. ಅಕ್ಕಪಕ್ಕ ದಯ ಮಾಡಿ ಮುಂದೆ ಹೋಗಬೇಕು. ಸರ್ಕಲ್ ನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಏನು ಇವತ್ತು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರೆ ಅದನ್ನೆಲ್ಲ ನಮ್ಮ ಜನನಾಯಕ ಸುರೇಶ್ ಅವರು ಮತ್ತೆ ಇಕ್ಕೊಳ್ಳೋಣ ಮಾತಾಡ್ತಾ ಇದ್ದಾರೆ. ಅದನ್ನೆಲ್ಲ ಬಂದು ನೀವೆಲ್ಲ ಏನೇನು ಗ್ಯಾರಂಟಿ ಕೊಡ್ತಾರೆ ಅಂತ ಜನ ಕೇಳಿಸ್ಕೋಬೇಕು ಅಂತ ಅವರಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ಗೆ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಇವತ್ತೇನೆ ಗ್ಯಾರಂಟಿ ಘೋಷಣೆ ಮಾಡಿದೆ, ಈ ಗ್ಯಾರಂಟಿ ಎಲ್ಲ ಜನರಿಗೆ ಜನರ ಸಂಬಂಧ ಹೋಗ್ತಾ ಇದೆ. ಅಕ್ಕ ತಂಗಿ
ಇವತ್ತು ಸೆಂಟ್ರಲ್ ಇಂದ ಏನು ಗ್ಯಾರಂಟಿಯನ್ನು ಘೋಷಣೆ ಮಾಡಿದರೆ ಅದು ವಿವರಣೆಯಾಗಿ ನಮ್ಮ ಜನನಾಯಕ ರೈತರ ಬಂದು ಬೆಳೆದರ ಬಂದು ಬಡವರ ಬಂದು ಟೀಕೆ ಶಿವಸೇನ ಅವರು ಮಾತಾಡಲಿದ್ದಾರೆ ನಿಮ್ಮ ಜನ ಪರವಾಗಿ ದಯಮಾಡಿ ಬರಬೇಕು ಎಲ್ಲರೂ ಅದಕ್ಕೆ ಬಸ್ ಸ್ಟ್ಯಾಂಡ್ ಬರಬೇಕಂತ ಮನವಿ ಮಾಡ್ಕೋತೀನಿ. ಹೋಗಿ ಹೋಗಿ ಮುಂದೆ ಯುವಕರು ಮುಂದಕ್ಕೆ ಹೋಗ್ಬೇಕು ಸ್ವಲ್ಪ ಮುಂದೆ ಹೋಗಿ ಯುವಕರು ಕಾಂಗ್ರೆಸ್ ಸರ್ಕಾರ ಇವತ್ತು ಘೋಷಣೆ ಮಾಡಿರ್ತಕ್ಕಂತ ಎಲ್ಲಾ ಜನಸಾಮಾನ್ಯರಿಗೆ ಅಕ್ಕ ತಂಗಿಯರು ತಲುಪ್ತಾ ಇದೆ. ಇವತ್ತು ಅಕ್ಕ ತಂಗಿಯರು ಇವತ್ತೇನ್ ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಅದನ್ನೆಲ್ಲ ನೀವು ತಕ್ಕ ಉತ್ತರ ತಾರೀಕು ಟಿಕೆ ಸುರೇಶ್ವರ್ಗೆ ಮತ ಮೂಲಕ ಇವತ್ತು ಟಿಕೆ ಸುರೇಶ್ವರ್ಗೆ ಆಶೀರ್ವಾದ ಮಾಡಬೇಕು, ಕಾಂಗ್ರೆಸ್ ಶಕ್ತಿಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀವಿ. ಮನೆಯವರ ಹೋಗಿ ಹೋಗಿ ಮುಂದೆ ಹೋಗಿ ಎಲ್ಲ ಕಾರ್ಯಕರ್ತರು ಎಲ್ಲರೂ ಆದರೆ ಸರ್ಕಲ್ ಬರಬೇಕು. ಜನನಾಯಕರು ಮಾತಾಡ್ತಾರೆ ಇವತ್ತು ಸುರೇಶ್ ಅಣ್ಣ ಅವರು ನಿಮ್ಮನ್ನ ಕುಳಿತಿ ಕೇಂದ್ರ ಸರ್ಕಾರ 25 ಕ್ಯಾರೆಟ್ 25 ಗ್ಯಾರಂಟಿಗಳ ಘೋಷಣೆ ಮಾಡಿ ಎಲ್ಲ ಯುವತಿಯಾಗಿ ಹೇಳಕ್ ಬರ್ತಾರೆ. ದಯಮಾಡಿ ಎಲ್ಲರೂ ಬರ್ಬೇಕು ಅಂತ ಮನವಿ ಮಾಡ್ಕೋತೀನಿ. ಮನೆಗೆ ಜನನಾಯಕರು ದಿನದಲ್ಲಿ ಬಂದು ಬಡವರು ಆಶಾ ಕಿರಣ ಯುವಕರ ಆಶಾ ಕಿರಣ ಟಿಕೆ ಸುರೇಶ್ ಅವರು ಮಾತಾಡ್ತಾರೆ. ಹಾಗೆ 26 ಸಹ ನಿಮ್ ಜೊತೆಗೆ ಮಾತಾಡ್ತಾರೆ. ಇವತ್ತೇನು ಪಟ್ಟಣ ಪಂಚಾಯತಿ ಆಫೀಸ್ ಇಲ್ಲಿದೆ, ಇವತ್ತೇನು ಬುನಾದಿ ಹಾಕ್ಬೇಕು ಅಂದ್ರೆ ಡಿಕೆ ಸುರೇಶ್ ಅವರು ಡಿಕೆ ಶಿವಕುಮಾರ್ ಸಾಹೇಬ್ರು ಹಾಗೆ ನಮ್ಮ ಕನ್ನಡಕ್ಕೆ ಇಕ್ಕೊಳ್ಳೋಣ ಕಾರಣ ಆಗುತ್ತೆ. ಇನ್ನು ಮುಂದಕ್ಕೆ ಇವತ್ತೇನು ಆದರೆ ತಾಲೂಕು ಆಫೀಸ್ ಆಗ್ಬೇಕು, ಜನ ಆರಳಿ ಅಭಿವೃದ್ಧಿ ಆಗ್ಬೇಕು, ಆ ಮುಂದೆ ಕೆರೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಈಗೆಲ್ಲ ಕಾರಣ ನಮ್ಮ ಕಾಂಗ್ರೆಸ್ ಸರ್ಕಾರ. ಇದಕ್ಕೆಲ್ಲ ಅತಿ ಹೆಚ್ಚು ಮತಗಳ ಕೊಡೋಕ್ಕಿಂತ ಹೆಚ್ಚು ಆಶೀರ್ವಾದ ಮಾಡಿ ಅವ್ರನ್ನ ಕೆಲಸ ನಾವು ಮಾಡ್ತೀವಿ, ನಿಮ್ ಕೆಲಸ ಅಲ್ಲಿ ನಮ್ ಕೆಲಸ ಎಲ್ಲ ಮಾಡ್ಬೇಕು ಅಂತ ಸುರೇಶ್ ಅವರಿಗೆ ಆಶೀರ್ವಾದ ಮಾಡಿ ಆಡಳಿತ ತಾಲೂಕಿನ ಜನತೆ ಪರಿಷತ್ತಿನ ನಮ್ಮ ಎಂಎಲ್ಎ ಅವರಾದಂತ ಯಕ್ಪಾಲ್ ಹುಸೇನ್ ಅವರು ಇನ್ನೇನು ಆಗಮಿಸ್ತಾ ಇದ್ದಾರೆ. ಸ್ವಲ್ಪ ಸ್ವಲ್ಪ ಅವಕಾಶ ಮಾಡ್ಕೊಡ್ರಿ. ಎಂಎಲ್ಎ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಚಾಮುಂಡೇಶ್ವರಿ ನಿಲ್ಸಕ್ ಡಿಕೆ ಸುರೇಶ್ ಅವರು ಇವತ್ತೆಲ್ಲ ವಿರೋಧ ಮಾಡಿದ್ರು, ವಿರೋಧ ಮಾಡುವ ಕಲ್ಲು ಸಹ ಹಾಕಲ್ಲ ಅವ್ರ ಕೈಲಿ. ನಾನು ಅಭಿವೃದ್ಧಿ ಮಾಡ್ತೀನಿ, ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಒಂದು ಇಟ್ಕೆ ಸಹ ತಂದ್ಬಿಟ್ಟಿದ್ರು ಅವ್ರ ಕೈಲಿ. ಅಂತವ್ರು ನಮ್ಗೆ ಬೇಕಾಗಿಲ್ಲ, ಇಲ್ಲಿ ನಮ್ಮ ಆರಳ ತಾಲೂಕಾಗಲಿ ನಮ್ಮ ರಾಮನಗರ ಜಿಲ್ಲೆಗೆ ಬೇಕಾಗಿಲ್ಲ, ಅವರು ಅವ್ರನ್ನ ಮನೆಗೆ ಕಳಿಸುವ. ಡಿಕೆ ಸುರೇಶ್ ಅವ್ರು ಬೇಕು ಇವತ್ತು ಏನಾದ್ರು ಅಭಿವೃದ್ಧಿಗೆ ಕಾರಣಕರ್ತ ಅಂದ್ರೆ ಡಿಕೆ ಸುರೇಶ್ ಅವರು. ಇವತ್ತು ತಾಯಿ ಚಾಮುಂಡಿ ನೆಲೆಸಕ್ಕೆ ಇವತ್ತೇನು ನಾವು ಕೈ ಮುಗಿತೀವಿ, ಅಕ್ಕ ತಂಗಿಯಂದ್ರು ಒಳಗಡೆ ಹೋಗಿ ಪೂಜೆ ಮಾಡಿಸ್ತಾರೆ ಅಂದ್ರೆ ಇವತ್ತು ನಮ್ಮ ಡಿಕೆ ಸುರೇಶ್ ಅವರು ಕಾರಣ ಹೊರತು ಮತ್ತಾರು ಇಲ್ಲ. ಇವತ್ತು ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ಒಂದೇ ಅಲ್ಲ, ಆರೋಗ್ಯ ಅಭಿವೃದ್ಧಿಗೆ ಕುಡಿಯೋ ನೀರಿಗೆ
ಮತ್ತೆ ಇವರು ರಸ್ತೆ ಓಡ್ತಾ ಓಡಾಡ್ತಾ ಇದ್ರು, ಅದಕ್ಕೆ ಕಾರಣಕರ್ತರು ಡಿ ಕೆ ಸುರೇಶ್ ಅವರು. ಇಂಥ ನಾಯಕರು ನಮಗೆ ನಮ್ಮ ಕರ್ನಾಟಕ ಭೂಮಿ ಇರೋವರೆಗೂ ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ 26ನೇ ತಾರೀಕು ನಾವು ಏನು ಕೊಟ್ಟೇವೆ ಮಾಡಿರೋರೆಲ್ಲ ಅಧ್ಯಕ್ಷ ಮತ ಕೊಟ್ಟು 26ನೇ ತಾರೀಕು ನಿಮ್ಮ ಆಶೀರ್ವಾದ ಡಿ ಕೆ ಸುರೇಶ್ ಅವರು ಸಲ್ಲಿಸಬೇಕು. ಸ್ವಲ್ಪ ಗಾಡಿ ತಿನ್ಸಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಉತ್ತರಮುಖವಾಗಿ ಗಾಡಿ ನಿಲ್ಸ್ಕೊಂಡು ನಿಲ್ಸ್ಬೇಕಾಗಿ ಮನವಿ ಮಾಡ್ತಾ ಇದೀವಿ. ಎಲ್ಲ ಸ್ವಲ್ಪ ಜಾಗ ಮಾಡ್ಕೊಡ್ಬೇಕು. ಎಲ್ಲ ಯಾರೆಲ್ಲ ನೆರಳು ನಿಂತಿದ್ವಿ, ದಯವಿಟ್ಟು ಗಾಡಿಯ ಮುಂಭಾಗ ಬರಬೇಕು. ಮತ್ತೊಮ್ಮೆ ತಮ್ಮನ್ನೆಲ್ಲ ಮನವಿ ಮಾಡ್ತಾ ಇದ್ದೀವಿ. ಯಾರೆಲ್ಲ ಅಕ್ಕಪಕ್ಕ ನೆರಳು ನಿಂತ್ಕೊಂಡಿದ್ದೀನಿ, ದಯವಿಟ್ಟು ಒಂದು 10 ನಿಮಿಷ ನಮ್ಮ ನಾಯಕರು ತಮ್ಮನ್ನೆಲ್ಲ ಆಲಿಸಿ ಮಾತಾಡ್ತಾ ಇದ್ದಾರೆ, ದಯವಿಟ್ಟು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.